ಇಮ್ಮಡಿ ಗುಂಡಿತ್ತು. ಪತ್ನಿ ಸಮೇತರಾಗಿ ವಿಷ್ಣು ನಿವಾಸಕ್ಕೆ ಅವರು ತೆರಳಿದ್ರು. ಆ ಒಂದು ಮುಖದಲ್ಲಿ ಆ ಒಂದು ಭಾವನೆಗಳನ್ನ ನಾವು ನೋಡ್ತಾ ಇದ್ರೆ ನಿಜಕ್ಕೂ ಮಾತೆ ಅವರಿಗೆ ಹೊರಡ್ತಾ ಇರಲಿಲ್ಲ. ಯಾರೇ ಮುಂದೆ ಸಿಕ್ಕಿದ್ರು ಕೂಡ ಅವ್ರ ಜೊತೆಗೆ ಮಾತಾಡುವಂತ ಒಂದು ವ್ಯವಧಾನ ಕೂಡ ಅವರಲ್ಲಿ ಕಂಡು ಬರ್ತಾ ಇರಲಿಲ್ಲ. ಯಾಕಂದ್ರೆ ಸಹಜವಾಗಿ ಅಂತ ಒಂದು ದುಃಖ ಇವರಿಗೆ ಆಗಿದೆ. ಯಾಕಂದ್ರೆ ಕುಚ್ಚಿಕ್ಕು ಗೆಳೆಯ ಅಂತಾನೆ ಅವರು ವಿಷ್ಣುವರ್ಧನ್ ಅವರನ್ನ ಕರಿತಾ ಇದ್ರು. ನಿನ್ನೆ ಕೂಡ ಸಿ ಅಶ್ವಥ್ ಅವರ ಒಂದು ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ದಂತಹ ಅಂಬರೀಷ್ ಅವರು ಮಾತನಾಡ್ತಾ ಇರ್ತಾ ಇದ್ರು, ನಾನು ಈಗ ತಾನೆ ವಿಷ್ಣುವರ್ಧನ್ ಅವ್ರ ಜೊತೆ ಮಾತಾಡಿದೆ, ವಿಷ್ಣು ನನಗೆ ಹೇಳಿದ್ದಾರೆ, ಸೊ ಅವ್ರು ಬರ್ಲಿಕ್ಕೆ ಸಾಧ್ಯವಾಗಲಿಲ್ಲ, ಕಾರಣಾಂತರಗಳಿಂದ ಅವ್ರು ದೂರ ಇದ್ದಾರೆ, ಸೊ ಹಾಗಾಗಿ ನಾನು ಅವ್ರ ಪರವಾಗಿ ಅವ್ರ ಮಾತುಗಳನ್ನ ವ್ಯಕ್ತಪಡಿಸ್ತಾ ಇದ್ದೀನಿ ಅನ್ನೋ ಒಂದು ಮಾತುಗಳನ್ನ ಅಂಬರೀಷ್ ಅವ್ರು ಹೇಳಿದ್ರು. ಸೊ ಅಂತ ಒಂದು ಬಾಂಧವ್ಯ ವಿಷ್ಣುವರ್ಧನ್ ಮತ್ತೆ ಅಂಬರೀಷ್ ಅವ್ರ ನಡುವೆ ಇತ್ತು. ಯಾವಾಗಲೂ ಕೂಡ ಒಬ್ಬ ಆಪ್ತ ಗೆಳೆಯ ಏನಿರ್ತೀವಿ, ನಾವು ಫ್ರೆಂಡ್ಸ್ ಜೊತೆ ಯಾವ ರೀತಿ ಮಾತಾಡ್ತೀವಿ ಅದೇ ರೀತಿ ಅವರು ಕೂಡ ಫ್ರೆಂಡ್ಸ್ ಆಗಿದ್ರು ಇಬ್ರು ಕೂಡ, ಅಂಬರೀಷ್ ಮತ್ತೆ ವಿಷ್ಣುವರ್ಧನ್ ಅಂತ ಹೇಳಿದ್ರೆ. ಬಹುಶಃ ಇಲ್ಲಿ ಒಂದು ಮಾತನ್ನ ನಾವು ಹೇಳಿದ್ರೆ ಅದು ಅತಿಶಯೋಕ್ತಿ ಆಗೋದಿಲ್ಲ ಅಂತ ಅನ್ಸುತ್ತೆ.